ಇನ್ನು ಮುಂದಿನ ಸುದ್ದಿ ವಿಪಕ್ಷಗಳ ವಿರುದ್ಧ ತಮ್ಮ ಬಳಿಯೂ ದಾಖಲೆಗಳಿವೆ ದಾಖಲೆ ಸಮೇತ ಮಾತನಾಡ್ತೀನಿ ಎಂದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇತ್ತೀಚೆಗಷ್ಟೇ ಗುಡುಗಿದ್ರು ಈ ಸಂಬಂಧ ಮತ್ತೆ ಮಾತನಾಡಿರುವ ಉಪಮುಖ್ಯಮಂತ್ರಿಗಳು ಯಾರ್ಯಾರು ಏನೆಲ್ಲ ಹೇಳಬೇಕೋ ಹೇಳಿ ಅವರದ್ದೆಲ್ಲ ಏನೇನಿದೆಯೋ ಅದನ್ನೆಲ್ಲ ಮೊದಲು ಹೊರಗಡೆ ಬರಲಿ ಅವರ ಮಾತುಗಳೆಲ್ಲ ಮುಗಿಲಿ ಆ ನಂತರದಲ್ಲಿ ನಮ್ಮ ಬಳಿ ಇರೋದನ್ನ ಬಯಲು ಮಾಡ್ತೀವಿ ಅಂತ ಹೇಳಿದ್ದಾರೆ ನಮ್ಮ ಬಳಿ ಇರೋ ಮಾಹಿತಿ ಬಹಿರಂಗಪಡಿಸಲು ಸಾಕಷ್ಟು ಸಮಯವಿದೆ ನಮ್ಮ ಬಗ್ಗೆ ತುಂಬ ಚರ್ಚೆ ನಡೆಸುತ್ತಿದ್ದವರಿಗೆ ಉತ್ತರ ನೀಡುವ ಕಾಲ ಸಮೀಪಿಸಿದೆ ಉತ್ತರ ನೀಡೋಣ ಅಂತ ಬೆಂಗಳೂರಿನಲ್ಲಿ ಗುಡುಗಿದ್ದಾರೆ ಆಪರೇಷನ್ ಹಸ್ತ ಕುರಿತು ಕೇಳಿದ ಪ್ರಶ್ನೆಗೆ ನಮ್ಮ ಮುಂದಿನ ಗುರಿ ಲೋಕಸಭಾ ಚುನಾವಣೆ ಯಾವುದೇ ಕಾರಣಕ್ಕೂ ದ್ವೇಷ ಸಾಧಿಸಬೇಡಿ ಪಕ್ಷದ ಮತಗಳಿಗೆ ಪ್ರಮಾಣ ಹೆಚ್ಚು ಮಾಡಿ ಎಂದು ನಮ್ಮ ಕಾರ್ಯಕರ್ತರಿಗೆ ಸೂಚನೆ ನೀಡಿದ್ದೇವೆ ಅಂತ ಹೇಳಿದರು ಸ್ಥಳೀಯವಾಗಿಯೂ ಒಮ್ಮೊಮ್ಮೆ ಅನುಕೂಲಕ್ಕೆ ಸಿದ್ದು ರಾಜಕಾರಣ ಮಾಡ್ಕೊಳ್ಬೇಕಾಗುತ್ತೆ ಯಾರನ್ನ ಪಕ್ಷಕ್ಕೆ ಸೇರಿಸ್ಕೊಳ್ಬೇಕು ಅನ್ನೋದರು ಸ್ಥಳೀಯ ನಾಯಕರಿಗೆ ಬಿಟ್ಟ ವಿಚಾರ ದೊಡ್ಡ ದೊಡ್ಡ ನಾಯಕರು ಸೇರಿಸ್ಕೊಳ್ತಿಲ್ಲ ಅನ್ಯ ಪಕ್ಷಗಳ ಕಾರ್ಯಕರ್ತರು ದೊಡ್ಡ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ಒಲವು ತೋರ್ತಿದ್ದಾರೆ ಅಂತ ಎಸ್ ನಮ್ಮ ಮುಂದಿನ ಟಾರ್ಗೆಟ್ ಲೋಕಸಭಾ ಚುನಾವಣೆ ಆ ನಂತರದಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆ ನಮ್ಮಲ್ಲಿ ನೋಡ್ಕೊಳ್ಳೋಣ ಆದರೆ ಯಾವುದೇ ಕಾರಣಕ್ಕೂ ಕೂಡ ನಾವು ಮೊದಲು ಟಾರ್ಗೆಟ್ ಮಾಡಿರೋದು ಲೋಕಸಭಾ ಚುನಾವಣೆಯನ್ನು ಹೀಗಾಗಿ ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಕೂಡ ಏನೇನು ಸರ್ಕಾರದ ವಿರುದ್ಧ ಆರೋಪಗಳು ಮಾಡ್ತಾವ್ರೆ 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 ಅದು ಯಾರ್ಯಾರತಾವೆ ಏನು ಪೆನ್ ಡ್ರೈವ್ ಆಯಿತು ಏನು ಪೇಪರ್ ಡಾಕ್ಯುಮೆಂಟ್ಸ್ ಆಯಿತು ಅದು ಯಾರು ಬುಟ್ಟಿಲ್ಲ ಅದು ಯಾವ ಹಾವಾಯ್ತು ಅದು ಯಾರ್ಯಾರು ಹಿಟ್ ಆ್ಯಂಡ್ ರನ್ ಕೇಸಿಗೆ ರೆಡಿ ಆಗೋರು ಎಲ್ಲ ರೆಡಿ ಮಾಡಲಿ ಫಸ್ಟ್ ಇದು ಟರ್ಮು ನಾನೇನು ಟಾಸ್ ಹಾಕಿ ಅಂದಿಲ್ಲ ಅವ್ರಿಗೆ ಕೊಟ್ಬಿಟ್ಟಿದ್ದೀನಿ ಅದು ಯಾವ ಬ್ಯಾಟಿಂಗ್ ಮಾಡ್ತೀರೋ ಬಾಲಿಂಗ್ ಮಾಡ್ತೀರ ಏನು ಬೇಕು ನೀವೇ ಆಯ್ಕೆ ಮಾಡ್ಕೊಳ್ಳಿ ನಿಮ್ದು ಆದ್ಮೇಲೆ ನಮ್ಮ ಬ್ಯಾಟಿಂಗ್ ಶುರು ಆಗುತ್ತೆ ಫಸ್ಟ್ ನಿಮ್ದೆಲ್ಲ ಮುಗೀಲಿ ಆಮೇಲೆ ನನ್ನ ಹತ್ರನೂ ದಾಖಲೆಗಳಿವೆ ನಮ್ಮ ಸರ್ಕಾರದ ಬಳಿಯೂ ವಿಪಕ್ಷಗಳ ನಾಯಕರ ದಾಖಲೆಗಳಿವೆ ಎಲ್ಲವನ್ನ ನೀಟಾಗಿ ಹೊರಗಿಡ್ತೀವಿ ಜನರು ಮುಂದೆ ಇಡ್ತೀವಿ ದ್ವೇಷ ರಾಜಕಾರಣ ಮಾಡಲ್ಲ ಜನರು ಮುಂದೆ ಇಡ್ತೀವಿ ಜನ ಡಿಸೈಡ್ ಮಾಡ್ತಾರೆ ಹೀಗಾಗಿ ಯಾರು ನಮ್ಮ ಪಕ್ಷಕ್ಕೆ ಬಿಡ್ತಾರೋ ಮತ್ತೊಂದೋ ಮಗದೊಂದೋ ಅವೆಲ್ಲ ಚರ್ಚೆ ಮಾಡೋಣ ಎಲೆಕ್ಷನ್ ಟೈಮಲ್ಲಿ ಫಸ್ಟು ಯಾರ್ಯಾರು ಡಾಕ್ಯುಮೆಂಟ್ಸ್ ಏನಾದ್ರು ಕೊಡ್ತಾರೆ ಕೊಡಲಿ ಆಮೇಲೆ ನೋಡ್ತೀನಿ ನಾವು ಬಿಡುಗಡೆ ಮಾಡ್ತೀವಿ ಅಂತ ಬಿಡುಗಿದ್ದಾರೆ